ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ, ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮಟ್ಟದ ಕುಂದು ಗುರುತಿಸುವ ಮತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಗಂಗಾವತಿ ನಗರದ ಐಬಿ ನಿರೀಕ್ಷಣಾ ಮಂದಿರದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಸಂಚಾಲಕರು ಹಂಪೇಶ್ ಹರಿಗೋಳ್, ಕೊಪ್ಪಳ ಜಿಲ್ಲಾ ಸಂಚಾಲಕರು, ಜಿಲ್ಲಾಧ್ಯಕ್ಷರು ಪರಶುರಾಮ ಕೆರೆಹಳ್ಳಿ, ವಿಭಾಗೀಯ ಉಪಾಧ್ಯಕ್ಷರು ಹನುಮಂತಪ್ಪ ನಾಯಕ, ವಡ್ಡರಹಟ್ಟಿ ಪಂಪಾಪತಿ ಸಿದ್ದಾಪುರ ಮಲ್ಲಿಕಾರ್ಜುನ ನಾಯಕ, ಯಮನೂರ ನಾಯಕ ಹುಲಿಹೈದರು, ಅಹಮದ್ ಮೇಸ್ತ್ರಿ ಗಂಗಾವತಿ ಇರ್ಕಲ್ಗಡ ಹೋಬಳಿ ಮಟ್ಟದ ಅಧ್ಯಕ್ಷರು, ಈರಪ್ಪ ಹಡಪದ ಜಿಲ್ಲಾ ಸಂಘಟನೆಯ ಸಂಚಾಲಕರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಕನಕಗಿರಿ ಕಾರಟಗಿ ಗಂಗಾವತಿ, ಕೊಪ್ಪಳ ತಾಲೂಕು ಅಧ್ಯಕ್ಷರು ಸಂಚಾಲಕರುಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳ ಕಾರ್ಯಕರ್ತರ ಪಾಲ್ಗೊಂಡು ಜಿಲ್ಲಾ ಮಟ್ಟದ ಸಭೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. La 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 kanda kanda ambedkar rantagu kanda kanda ಅಂಬೇಡ್ಕರರಂತಾಗು ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು ಬುದ್ಧನಂತಾಗು ನೀ ಬುದ್ಧನಂತಾಗು ಕಂದ ಕಂದ ಅಂಬೇಡ್ಕರರಂತಾಗು ಕಂದ ಅಂಬೇಡ್ಕರರಂತಾಗು ಅಸಮಾನತೆಯ ಅಮಾವಾಸೆಗೆ ಹಣತೆ ನೀನಾಗು ಅಸಮಾನತೆಯ ಅಮಾವಾಸೆಗೆ ಹಣತೆ ನೀನಾಗು ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗು ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗು ಕಡೆದು ಶಿಲೆಯಾಗಿ ಹೊಳೆದು ಗೌರವಿಪ ಮೂರ್ತಿಯಾಗು ಮಾನವತವಾದಿಯಾಗು ಮಾನವತವಾದಿಯಾಗು ಕಂದ ಕಂದ ಅಂಬೇಡ್ಕರರಂತಾಗು ಕಂದ ಕಂದ ಅಂಬೇಡ್ಕರರಂತಾಗು ಮಾನವತೆಗೆ ಹೊಸ ದಾರಿ ತೋರಿದ ಮಂಟೇಸ್ವಾಮಿಯಾಗು ಮಾನವತೆಗೆ ಹೊಸ ದಾರಿ ತೋರಿದ ಮಂಟೇಸ್ವಾಮಿಯಾಗು ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗು ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗು ಇವನಮ್ಮವ ಎಂದ ಅಣ್ಣ ಬಸವನಾಗು
ಲೋಕಕ್ಕೆ ಬೆಳಕಾಗು, ಈ ಲೋಕಕ್ಕೆ ಬೆಳಕಾಗು. ಕಂದ ಕಂದ ಅಂಬೇಡ್ಕರರಂತಾಗು, ಕಂದ ಕಂದ ಅಂಬೇಡ್ಕರರಂತಾಗು. ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು, ಬುದ್ಧನಂತಾಗು ನೀ ಬುದ್ಧನಂತಾಗು. ಅಂಬೇಡ್ಕರ್ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಯಾರಿದ್ದಾರೆ? ನಾವು ಒಂದು ಸರ್ಕಾರ ಉದ್ಯೋಗಿ ಕೂಡ ಇಲ್ಲ, ಒಂದು ಜನಪ್ರತಿನಿಧಿಗಳಲ್ಲ. ನಾವು ಮನಸ್ಸು ಮಾಡಿದ್ರೆ ಒಂದು ಸರ್ಕಾರ ಅಧಿಕಾರಿಗಳನ್ನು ನಾವು ನಿಲ್ಲಿಸ್ಬೋದು. ನಾವು ಯಾವುದೇ ಅವನ ಅನ್ಯಾಯ ಮಾಡಿದ್ರೆ, ಅವನ ಆಕ್ರಮಿಸಿದ್ರೆ ಅವನ್ನ ನಾವು ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಲ್ಲ ಸಂವಿಧಾನಾತ್ಮಕವಾಗಿ ನಮಗೆಲ್ಲರಿಗೂ ಒಂದು ಹಕ್ಕನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಆ ಒಂದು ಶಕ್ತಿ ಒಂದು ಅವರ ಒಂದು ಹಕ್ಕು ಅವರ ಒಂದು ಶಕ್ತಿ ನಾವು ಮಾಡಿಕೊಂಡು ನಾವೆಲ್ಲ ಅದನ್ನು ಯೂಸ್ ಮಾಡ್ಕೋಬೇಕು, ಬಳಕೆ ಮಾಡ್ಕೋಬೇಕು. ಹಂಗಾಗಿ ನಾವು ಏನು ಮುಂದಿನಗಳಲ್ಲಿ ಏನೇ ಆಗಲಿ ನಮ್ಮ ಸಮಸ್ಯೆಗಳಿಗೆ, ನಮ್ಮ ಪದಾಧಿಕಾರಿಗಳಿಗೆ ಸಮಸ್ಯೆ ಆಗಲಿ, ಸಾರ್ವಜನಿಕರ ಸಮಸ್ಯೆಗಳಾಗಲಿ, ಬೇಗ ನಮಗೆ ತಕ್ಷಣ ಸ್ಪಂದಿಸಿ ಅಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ವಿರುದ್ಧ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗ ನಾವು ನ್ಯಾಯ ಸಿಗುತ್ತೆ. ಹಂಗಾಗಿ ಇಷ್ಟೇಳಿ ನಾವು ಇವತ್ತು ನಮ್ಮನ್ನ ಮುಖ್ಯ ಅತಿಥಿಗಳಾಗಿ ವಿಭಾಗೀಯ ಸಂಚಾಲಕರು ಆಮೇಲೆ ಹನುಮಂತನವರನ್ನು ಕರೆಸಿ ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಅವರಿಗೂ ತಮ್ಮಲ್ಲೇ ಎತ್ತರದಲ್ಲಿ ಬೆಳಿಬೇಕಪ್ಪ ಅಂದ್ರೆ ಶೋಷಣೆಗೆ ತುಳಿತಕ್ಕೆ ಒಳಗಾಗಿರುವಂಥ ಬಡ ಜನರನ್ನ ಯಾವಾಗ ನಾವು ಮೇಲೆ ಎತ್ತಿತ್ತೀವಿ ಆವಾಗ ನಮ್ಮ ಸಂಘಟನೆ ಮೇಲೆ ಹೋಗುತ್ತೆ. ಈ ಸಂಘಟನೆ ಏನೈತಲ್ಲ, ಯಾವಾಗ ಶೋಷಣೆಗೆ ತುಳಿತಕ್ಕೆ ಒಳಗಾಗಿರುವಂಥ ಬಡ ಜನರು ನಾವು ಮೇಲೆ ಎತ್ತಿಕೊಂತೀವಿ ಅವಾಗ ನಮ್ಮ ಸಂಘಟನೆ ಮೇಲೆ ಹೋಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಎಲ್ಲ ಸಂಘಟನೆ ಲೀಡ್ರ್ಗಳು ಬರ್ತಾರೆ, ನಮ್ಮ ಸಂಘಟನೆ ಒಡೆಯಪ್ಪ ನೋಡ್ತಿರ್ತಾರೆ, ಆಮೇಲೆ ಎದು ಮಾಡ್ತಿರ್ತಾರೆ. ಅಂಥ ಸಂಘಟನೆ ಲೀಡ್ರ್ಗಳನ್ನು ಸ್ವಲ್ಪ ರಾಜ್ಯದವರಾಯ್ತು, ಮತ್ತು ವಿಭಾಗೀಯ ಸಂಚಾಲಕರಾಯ್ತು, ಮತ್ತು ಜಿಲ್ಲಾದವರಾಯ್ತು, ಅವ್ರದ್ದು ಗಮನಕ್ಕಿಟ್ಕೊಂಡು ಅಂಥವ್ರಿಗೆ ಯಾವ ರೀತಿ ಪೋಸ್ಟ್ ಅಲಂಕಾರ ಮಾಡಬೇಕು, ಯಾವ ರೀತಿ ಪೋಸ್ಟ್ ಕೊಡಬೇಕು ಅನ್ನೋದನ್ನ ತಾವು ವಿಚಾರ ಮಾಡ್ಬೇಕಂತಂದೇಳಿ ತಮ್ಮ ಗಮನಕ್ಕೆ ಆಗ್ತಾ ಇದ್ದೀನಿ. ಯಾರು ಮಾತು ಮುಗಿಸ್ತೀನಿ. ಜೈ ಬಿ ಸಭೆಯಲ್ಲಿ ನಮ್ಮನ್ನು ಆಗಮಿಸಿರುತ್ತಾ ಆದೇಶ ಮಾಡಿದಂಥ ಸಣ್ಣ ಅಧ್ಯಕ್ಷರಿಗೆ ಇಲ್ಲಿ ಸೇರಿದಂಥ ಎಲ್ಲ ಜೈ ಬಿ ಅನ್ವಯಗಳಿಗೆ ವಂದನೆಗಳು ಸಲ್ಲುತ್ತೆ. ನಮ್ಮ ಕನಕಗಿರಿ ತಾಲೂಕಿನ ಮಟ್ಟದಲ್ಲಿ ಮತ್ತು ಸ್ಥಳೀಯರಲ್ಲಿ ಕೆಲವೊಂದು ನಾವು ಲ್ಯಾಂಡ್ ಬಗ್ಗೆ ನಾವು ಅರ್ಜಿ ಹಾಕಿದ್ದೀವಿ, ಇನ್ನೂವರೆಗೂ ನಮ್ಮ ಅಧಿಕಾರಿಗಳನ್ನು ಸ್ಪಂದಿಸ್ತಾ ಇಲ್ಲ. ಆಮೇಲೆ ಯಾವುದಾದ್ರು ನೀವು ಅಲ್ಲಿ ಇರಬೇಕು, ನೀವು ಸ್ಪಾಟ್ನಾಗಿರ್ಬೇಕು, ಅದು ಇದು ಇಲ್ಲಿ ಸಲ್ಲದ್ದು ಬರೀ ಹೇಳ್ತಾರೆ. ನಾವು ಭಾಳ ಸಲ ಅಳದಳು ಸಾಕಾಗಿ ರಾಜ್ಯ ಮಟ್ಟದಲ್ಲಿ ನಾವು ಲೆಟ್ರ್ ಮಾಡೀವಿ. ಮಾನ್ಯ ಮುಖ್ಯಮಂತ್ರಿಯು ಮಾಜಿ ಮುಖ್ಯಮಂತ್ರಿ ಇದ್ರ ಬೊಮ್ಮಾಯಿ ಅವ್ರಿಗೆ ಮಾಡಿದ್ವಿ, ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ವಿ, ಮತ್ತು ಇಲ್ಲಿ ಡಿಸ್ಟಿಕ್ ಲೆವೆಲ್ಗೆ ಎ ಸಿ ಅವ್ರಿಗೆ ಕೊಟ್ಟಿದ್ವಿ. ಎಲ್ಲ ಅಧಿಕಾರಿಗಳು ನಮ್ಮನ್ನು ಬರೆಯೋ ದಾರಿ ತರ್ಚಕತ್ತಾರೆ. ಆದ ಕಾರಣದಿಂದ ಇಲ್ಲಿ ನಮ್ಗೆ ಸೇರಿದಂಥ ಸಂಘಟನೆ ಹಿರಿಯರು ಮತ್ತು ಎಲ್ಲರೂ ಕಲಿತು ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಕೆಲಸವನ್ನು ಸ್ವಲ್ಪ ಬಗೆಹರಿಸ್ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮ ಸಂಘಟನೆಯಲ್ಲಿ ಕುಂಠಿತ ಭಾಳ ಆಗಿತ್ತು. ಜಿಲ್ಲಾ ಲೀಡರ್ ಹೇಳ್ತಾರೆ ಪ್ರತಿಯೊಂದಕ್ಕೆ ತಿಂಗಳು ಮಾಡೋಕ್ಕೂ ಇಲ್ಲ ಮೂರು ತಿಂಗಳಿಗೊಮ್ಮೆ ಮಾಡೋಕ್ಕೆ ಮೀಟಿಂಗು ಸಭೆ ಮಾಡಿದ್ರೆ ಸಭೆ ಮೇಲೆ ಸಭೆ ಮಾಡ್ಕೊಂತೂರು ಅಂತ ಹೇಳ್ತಾರೆ. ನಮ್ಮ ಇಲ್ಲಿರ್ತಕ್ಕಂಥ ಲೀಡರ್ ಏನಿದಾರಲ್ಲ, ತಿಪ್ಪೇಶ್ವರ್ಗೋಳು ಇರಲಿ, ಹನುಮಂತಪ್ಪ ನಾಯಕ್ ಇರಲಿ, ಹನ್ನೂರಪ್ಪ ನಾಯಕ್ ಇರಲಿ, ಕನಿಗೇರಿ ಭಾಗದವರು ಎಲ್ಲ ತಾಲೂಕು ಮಟ್ಟದವ್ರು ಜಿಲ್ಲಾ ಮಟ್ಟದವ್ರು ಕಲಿಸಿ ಅಂತ ಕೂಡ ಹೇಳ್ತೀನಿ. ಯಾರು ಮನಸ್ಸು ನಂಬ ಮಾಡ್ಕೋಬಾರ್ದು, ಒತ್ತಡ ಯಾರು ಮಾಡಲ್ಲ. ಸಭೆಗೆ ಏನು ಈಗ ಕರೆದ್ರೆ ಅಲ್ಲ, ಈ ಸಭೆ ಕರೆದಾಗ ಅಷ್ಟೇ ಮಾತಾಡ್ತಾರೆ. ಈ ಸಭೆ ಮುಂದಕ್ಕೆ ಹೋಗ್ತಾ ಅಂದರೆ ನೀವು ಅದನ್ನು ಎಚ್ಚೆತ್ತಕೊಳ್ಳಲ್ಲ. ಮತ್ತೆ ಮೈ ಮೇಲೆ ಬಂದಾಗಲೇ ಏನನ್ನು ಯಾರ್ದನ್ನ ಒಬ್ರು ಭಾಳ ಟೈಟ್ ಇರ್ತಾರ ಅವತ್ತು ಕರಿತೀರಿ ಮತ್ತೆ ಸಭೆ. ಹಿಂಗೆ ಎತ್ತಪ್ಪ ಭಾಳ ಒತ್ತಡ ಐತೆ ಯಾರು ಬಂದಿಲ್ಲ ನೀವು ಅಂತ ಏನಂತಾರಲ್ಲ ಅವತ್ತು ಕರಿತೀರಿ. ಇದನ್ನು ಕುಂಠಿತ ಮಾಡ್ಕೊಂತ ಹೋಗ್ಬಿಡು. ದಯವಿಟ್ಟು ನಮ್ಮ ಸಂಘಟನೆಗೆ ಕೈ ಮುಗಿತಿ. ಅದು ಜಿಲ್ಲಾ ಮಟ್ಟದಲ್ಲಿಂದ ಗ್ರಾಮದ ಮಟ್ಟಕ್ಕವರೆಗೆ ನಾನು ಎಲ್ಲರನ್ನ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಸಂಘಟನೆ ಕುಂಠಿತ ಮಾಡ್ಕೊಂತ ಹೋಗ್ಬಿಡು. ನಮ್ಮ ಸಂಘಟನೆ ದೊಡ್ಡ ಹೆಸರು ಐತಿ. ಆಮೇಲೆ ಸಂವಿಧಾನ ಪುಟನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆತ್ಮೇಲೆ ತುಟ್ಟಿ ಎಲ್ಲರೂ ಊಟ ಮಾಡ್ತೀವಿ ನಾವು. ಆ ಸಂವಿಧಾನದಾಗ ಏನು ನಾವು ಬದುಕ್ತೀವಲ್ಲ ಅದನ್ನೇ ಉಳಿಸ್ಕೊಂಡು ತುಳಿತಕ್ಕೆ ಒಳಗಾದವ್ರನ್ನ ಬೆಳೆಸಲು ಕಲಿಬೇಕು ನಾವು.
ಬೆಳೆಸಿದ್ರೆ ಮಾತ್ರ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರ ಸಂಘಟನೆ ಮಾಡ್ಕೊಂಡು ಅವ್ರ ಮುಂದೆ ಕೊರತೆ ಕೆಲಸ ಸಾರ್ವಜನಿಕ ಜನಕ್ಕೆ ಕೆಲಸ ಮಾಡಿಕೊಟ್ರೆ ಮಾತ್ರ ನಮ್ಮ ಸಂಘಟನೆ ಬೆಳಕು ಸಾಧ್ಯ ಹೆಸರು ಬರಕ್ಕೆ ಸಾಧ್ಯ ಇಲ್ಲಲ್ಲ ಅಂತಂದ್ರೆ ನಮ್ಮ ಸಂಘಟನೆ ಕುಂಠಿತ ಆಗುತ್ತೆ ದಯವಿಟ್ಟು ತಮ್ಮೆಲ್ಲರಿಗೆ ಕೇಳ್ತೀನಿ ಕೈ ಮುಗಿದು ಇಲ್ಲಿ ಜೊತೆಗೆ ಈ ರೀತಿ ಮಾಡ್ಕೊಂಡು ತೋಗಬಾರ್ದು ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಸಂಘಟನೆ ಬೆಳೆಸೋದು ಕಲಿಯೋದು ತಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ತೀನಿ ಆಮೇಲೆ ಇನ್ನೊಂದು ಉದ್ದೇಶವೇನಂದ್ರೆ ಒಂದೇ ಇರಲಿ ಇವ್ರು ಹೇಳ್ತಾರೆ ಸಂಘಟನೆ ಇದ್ದಾಗ ಕಷ್ಟ ಇದ್ದಾಗ ಅಷ್ಟೇ ಬರಬಾರ್ದು ಕಷ್ಟ ಇದ್ದಾಗ ಅಷ್ಟೇ ಬರಬಾರ್ದು ನೀವು ಸಂಘಟನೆ ಅಂದರೆ ಕೆಲಸ ಆದರೂ ಬರಬೇಕು ಆಗಲೂ ಬರಬೇಕು ಅಂದ್ರೆ ಅದು ಸಂಘಟನೆ ಕೆಲವೊಬ್ರು ನಮ್ಮಲ್ಲಿ ಏನಾಗಿತ್ತು ಅಂತಂದ್ರೆ ಕೆಲಸ ಇದ್ದಾಗ ಅಷ್ಟೇ ಬಂದ್ಬಿಡ್ತಾರೆ ನಮ್ಮನ್ನು ಬಳಸಿಬಿಡ್ತಾರೆ ನಾವೆಲ್ಲರೂ ಹೋಗಿ ಆಪ್ಷನಾಗಿ ನಿಷ್ಠೂರ ಆಗಿಬಿಡ್ತೀವಿ ರಾಜಕೀಯ ಮಂದಿಗೆ ನಿಷ್ಠೂರ ಆಯ್ತು ಇಷ್ಟು ಮಂದಿ ಜಾಂಡ ಹೊತ್ಕೊಂಡು ಇವ್ರು ಅವತ್ತು ಹೋಳಾಗಿಬಿಡ್ತಾರೆ ತಮ್ಮ ಕೆಲಸ ಆದಮೇಲೆ ನಾವು ಅವ್ರ ಮಕ್ಕಳಿಗೆ ಕ್ಷಮೆ ಇಲಾಖೆ ಅಂತೂ ಈ ರೀತಿ ಕೂಡ ಆಗಕ್ಕದ್ದು ದಯವಿಟ್ಟು ನಿಮ್ಮಿಂದ ಯಾರೇ ಬರಲಿ ಯಾವುದೇ ಊರವ್ರು ಬರಲಿ ನೀವು ಬರಬೇಕಾದ್ರೆ ನಿಮ್ಮ ಜೊತೆಗೆ ಅವ್ರು ಕರ್ಕೊಂಡ್ಬರ್ಬೇಕಾದ್ರೆ ನೀವು ದಯವಿಟ್ಟು ಹೇಳ್ಕೊಳ್ಳಿ ಸಂಘಟನೆಗೆ ಸೇರ್ತಾರಂತ ಬಂದರೆ ಇವೆಲ್ಲ ಪ್ರೊಸೀಜರ್ ಹೇಳಿ ಕಾನೂನು ಹೇಳಿ ಅಂದರೆ ನೀವು ತಿಳಿಸಿದ್ರೆ ನಮ್ಮ ಗಮನಕ್ಕೆ ಬರುತ್ತೆ ನಾವು ಮುಂದೆ ಏನು ಮಾಡೋಣಪ್ಪ ಅದನ್ನ ತಗೋಬೇಕೋ ಬೇಡ ನಮ್ಮ ಸಂಘಟನೆಗೆ ಅಂತ ನಾವು ಒಂದು ಆಲೋಚನೆ ಮಾಡ್ಕೊಂತೀವಿ ಆಲೋಚನೆ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ತೀವಿ ಇಲ್ಲಲ್ಲ ಅಂದ್ರೆ ಇದು ಮುಂದೋಗಿ ನಿಷ್ಠೂರವಾಗಿ ಬಂದ್ಬಿಡ್ತೀವಿ ನಮ್ಮ ಅಂಬೇಶ್ ಅವ್ರಿಗೆ ಇದ್ರಂಗೆ ಒಂದು 100 ಬೇರೆ ಹೇಳಿದ್ವಿ ಮಾತು ಅಂಬರೀಶ್ ಬಂದ ಎದಕ್ಕೆ ಬರ್ತಾನೆ ಅಂಬರೀಶ ಇಷ್ಟು ಇಲ್ಲತ್ತು ಈಗ ಯಾಕೆ ಬರ್ತಾನೆ ಅದು ನೀವು ತಿಳ್ಕೊಂಡು ಹೆಜ್ಜೆ ಇಡ್ಬೇಕಣ್ಣ ಅಂತ ಹೇಳ್ತೀನಿ ಇಲ್ಲ ಅಣ್ಣ ಹಂಗೇಳ್ಯಾರ ಹಿಂಗೇಳ್ಯಾರ ಅಂತ ಅಂದ್ಬಿಡ್ತಾನೆ ಈ ತಿಂದೋಗಿ ನಾವು ನಿಷ್ಠೂರವಾಗಿ ಬಂದ್ಬಿಡ್ತೀವಿ ದಯವಿಟ್ಟು ನಮ್ಮ ಸಂಘಟನೆ ಕೆಟ್ಟ ಹೆಸರು ಯಾರು ತರಬಾರ್ದು ನೀನಾದ್ರೂ ಕೂಡ ಅಷ್ಟೇ ನಾನಾದ್ರೂ ಅಷ್ಟೇ ಪ್ರತಿಯೊಬ್ಬರು ಹಳ್ಳಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಸಂಘಟನೆ ಹೆಸರು ಉಳಿಸೋಣ ಸಂವಿಧಾನದಾಗ ಬದುಕಾನ ಅಂತೇಳಿ ನಾನು 4 ಮಾತು ಮುಗಿಸಿ ಜೈ ಇಷ್ಟಪ್ಪ ಸ್ಥಾಪಿತ ಸಂಘಟನೆ ಕೊಪ್ಪಳ ಜಿಲ್ಲೆ ಗಂಗೋತ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಿದ್ದು ಆಯೋಜನೆ ಉದ್ದೇಶ ಏನಪ್ಪ ಅಂದರೆ ದಲಿತರ ಬಗ್ಗೆ ದೌರ್ಜನ್ಯ ಅಸ್ಪೃಶ್ಯತೆ ಆಚರಣೆ ಮತ್ತು ಸರ್ಕಾರಿ ಸೌಲಭ್ಯಗಳು ನಮ್ಮ ದಲಿತರಿಗಿನ್ನ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗಿನ್ನ ಸಿಗ್ತಾ ಇಲ್ಲ ಅದರ ಜೊತೆಯಲ್ಲಿ ಇವತ್ತೇನಪ್ಪ ಅಂದರೆ ನಮ್ಮ ಸಂಘಟನೆ ಗಟ್ಟಿಗೊಳಿಸಿ ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳ ಏನಪ್ಪ ಅಂದರೆ ಸಮ್ಮುಖದಲ್ಲಿ ನಮ್ಮ ಸೌಲಭ್ಯಕ್ಕೋಸ್ಕರ ಹೋರಾಡಲು ನಾವೆಲ್ಲ ಸಿದ್ಧರಾಗಬೇಕಾಗ್ತದೆ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆ ನಾವೆಲ್ಲ ಪದಾಧಿಕಾರಿಗಳು ಇಷ್ಟ ತನಕ ಎಲ್ಲ ಹನುಮಂತಪ್ಪ ನಾಯಕ ಒಡಟಿ ವಿಭಾಗ ಸಂಚಾಲಕರು ಇವತ್ತು ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು ಮಾತಾಡಿದರು ಏನಪ್ಪ ಅಂದರೆ ನಮ್ಮ ದಲಿತರೆಲ್ಲರ ಮುಂದಾಗಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಅದು ಸತ್ಯ ಇರ್ತದೆ ಅದ್ರ ಜೊತೆಯಲ್ಲಿ ನಮ್ಮ ಪರಶುರಾಮ್ ಕೆರಳೆಯವರು ಜಿಲ್ಲಾ ಸಂಚಾಲಕರು ಕೊಪ್ಪಳ ಇವರ ಅನಿಸಿಕೆ ಅಭಿಪ್ರಾಯಗಳು ಇಡೀ ತಾಲೂಕಿನಾದ್ಯಂತ ಈ ಸಂಘಟನೆ ಮಾಡಿ ಎಲ್ಲ ಪದಾಧಿಕಾರಿಗಳ ತಾಲೂಕು ಕುಷ್ಟಗಿ ಗಂಗೋತ್ರಿ ಕೊಪ್ಪಳ ಯಲಬುರ್ಗ ಕುಕ್ನೂರು ಈ ಭಾಗದಲ್ಲಿ ಇರತಕ್ಕಂಥ ದಲಿತರ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾದಂತ ಚರ್ಚೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಇವತ್ತೇನಪ್ಪ ನಮ್ಮ ಸಂಘಟನೆ ಇವತ್ತು ಗಂಗೋತ್ರಿ ತಾಲೂಕಿನಲ್ಲಿ ಭತ್ತದ ಕಣಜ ಈ ಕಣಜದಲ್ಲಿ ಇರ್ತಕ್ಕಂಥ ನಾವು ದಲಿತರು ಏನಪ್ಪ ಅಂದ್ರೆ ಇವತ್ತು ಅಮೃತ ನಗರ ಆಗೈತೆ ನಗರ ಗಂಗೋತ್ರಿ ಅಮೃತ ನಗರದಲ್ಲಿ ಇವತ್ತೇನಪ್ಪ ಅಂದ್ರೆ ಭ್ರಷ್ಟಾಚಾರ ಐತೆ ಅದ್ರ ಜೊತೆಯಲ್ಲಿ ಇವತ್ತು ಸರಿಯಾದ ರೀತಿಯಿಂದ ಕುಡಿಯೋಕೆ ನೀರಿಲ್ಲ ಇಲ್ಲೇ ತುಂಗಭದ್ರ ನದಿ ಇರ್ತಿದೆ ಏನಪ್ಪ ಅಂದರೆ ಇರ್ತಕ್ಕಂಥ ನಮ್ಮ ನಗರಸಭೆ ಇವತ್ತು ಲೈಟ್ ಆಗ್ತಾ ಇಲ್ಲ ಇವೆಲ್ಲ ಸಿಟಿಯಲ್ಲಿ ಸಮಸ್ಯೆ ಹಳ್ಳಿಯಲ್ಲಿ ಸಮಸ್ಯೆ ಕೂಡ ಇನ್ನೂ ಹಲವಾರು ಸಮಸ್ಯೆಗಳದಾವೆ ಆ ಹಲವಾರು ಸಮಸ್ಯೆಗಳು ನಮ್ಮ ಎಸ್ ಸಿ ಎಸ್ ಟಿಗೆ ಬರ್ತಕ್ಕಂಥ ACP TSP ಯೋಜನೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಆ ಸೌಕರ್ಯಗಳು ನಾವೆಲ್ಲ ಸದುಪಯೋಗ ಮಾಡಬೇಕಾಗ್ತದೆ ಇವು ನಾವೆಲ್ಲ ಸಂಘಟನೆ ಲೀಡರ್ ಇದೀವಿ ಲೀಡರ್ ಇದ್ಕೊಂಡು ನಮ್ಮ ಜನತೆಗೆ ಇವತ್ತೇನಪ್ಪ ಅಂದ್ರೆ ನಾವೊಬ್ಬೊಬ್ಬ ತಾಲೂಕು ಸಂಚಾಲಕರು ಜಿಲ್ಲಾ ಸಂಚಾಲಕರು ಅಂದ್ರೆ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬ ತಾಲೂಕು ಪಂಚಾಯತ್ ಮೆಂಬರ್ ಇದ್ದಂಗೆ ಅವ್ರೇನು ಕೆಲಸ ಮಾಡ್ತಾರೆ ಚುನಾಯಿತ ಪ್ರತಿನಿಧಿಗಳು ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ನಾವೆಲ್ಲ ಕೆಲಸ ಮಾಡಬೇಕಾಗಿ ಜನರಿಗೆ ತೋರಿಸ್ಬೇಕಾಗಿ ಅಂದಾಗ ಮಾತ್ರ ನಮ್ಮ ಲೀಡರ್ಸ್ನಲ್ಲಿ ಒಂದು ಏನಪ್ಪ ಅಂದ್ರೆ ಗಾಂಭೀರ್ಯ ಮತ್ತು ಏನಪ್ಪ ಅಂದ್ರೆ ಏ ಇಂಥ ಲೀಡರ್ ಒಳ್ಳೆ ಲೀಡರಪ್ಪ ಅಂತ ತೋರಿಸ್ಕೊಂಬೇಕು ಮತ್ತು ಸೌಲಭ್ಯ ಕೊಡಿಸ್ತಾರಮ್ಮ ಒಂದು ಲೀಡರ್ ಅಂತ ಗುರುಸ್ಕೊಂಬೇಕು ಮತ್ತು ಶಾಸ್ತ್ರದಾಗ ಉಳಿದಂಥ ನಮ್ಮ ಸ್ಥಾನಮಾನ ಉಳಿಸ್ಕೋಬೇಕು ಸಾರ್ವಜನಿಕ ನಮ್ಮ ಮನದಾಳದಲ್ಲಿ ನಾವು ಉಳಿಬೇಕು ಅನ್ಬೇಕಂದ್ರೆ ನಾವು ಕೆಲಸ ಮಾಡಬೇಕು ಜನರದ ಅಂದಾಗ ಮಾತ್ರ ನಾವೆಲ್ಲ ಸಂಘಟನೆ ಕಟ್ಟಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟ ಸಿದ್ಧಾಂತಗಳಿಗೆ ನಾವೆಲ್ಲರೂ ಸಿದ್ಧರಾಗಿ ಹೋರಾಡಿದ್ರೆ ಮಾತ್ರ ಎಲ್ಲರ ಕೈ ಜೋಡಿ ಮಾತ್ರ ಕೈ ಜೋಡಿಸಿ ಮಾಡಿದ್ರೆ ಮಾತ್ರ ಜನರಿಗೆ ಸೌಲಭ್ಯ ಸಿಗ್ತದೆ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಅವ್ರೇನಪ್ಪ ಅಂದ್ರೆ ಮನೆಯಲ್ಲಿ ಕುಂತಿರ್ತಾರೆ ಅವ್ರು ನಾವಾಗ ಕೇಳಿದ್ರೆ ಮಾತ್ರ ಅವರೆಲ್ಲ ಸೌಲಭ್ಯ ಕೊಡ್ತಾರೆ ನಾವು ಮನೆಯಲ್ಲಿ ಕುಂತುಬಿಟ್ರೆ ಜನರಿಗೆ ಮುಟ್ಸೋಕ್ಕಾಗಲ್ಲ ನಾವೆಲ್ಲ ಸಂಘಟನೆಗಾರರು ಹಳ್ಳಿಗಳಿಗೆ ಹೋಗಿ ಜನತೆಗೆ ಏನು ಸೌಲಭ್ಯ ಇಲ್ಲ ಅಥವಾ ನಮ್ಮಲ್ಲಿ ಬಂದಂಥ
ಎಲ್ಲ ದಲಿತ ಸಂಘ ಸಮಿತಿಗಳಾಗಲಿ ಪದಾಧಿಕಾರಿಗಳಾಗಲಿ ಮತ್ತು ಜನರಾಗಲಿ ಅವರಿಗೆಲ್ಲ ನಾವೆಲ್ಲ ಸ್ಪಂದನೆ ಕೊಟ್ಟು ಕಷ್ಟ ಸುಖಕ್ಕೆ ಭಾಗಿಯಾಗಬೇಕಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸಿದ ಜೊತೆಗೆ ಈ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆದಿದ್ದಕ್ಕಾಗಿ ಹನುಮಂತಪ್ಪ ನಾಯಕ ವಿಭಾಗ ಉಪಾಧ್ಯಕ್ಷರು ಮತ್ತು ಪರಶುರಾಮ್ ಕೆರಳೆಯವರು ಹಾಗೂ ಎಲ್ಲ ನಮ್ಮ ತಾಲೂಕಾ ಜಿಲ್ಲಾ ಮತ್ತು ಕಮಿಟಿ ಪದಾಧಿಕಾರಿಗಳು ಈ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಶೇಷವಾಗಿ ಇವತ್ತು ನಮ್ಮ ಸಿದ್ದಾಪುರ ಭಾಗದ ಮತ್ತು ಹಲವಾರು ಸಂಘಟನೆಗಳಲ್ಲಿ ಹೋರಾಟ ಮಾಡಿ ಜನರಿಗೋಸ್ಕರ ಮತ್ತು ಅವರು ಹಗಲಿರಳ ಇವತ್ತು ಶಾಶ್ವತವಾಗಿ ಹೋರಾಟ ಮಾಡ್ತಾ ಬಂದಿದ್ದಂಥ ನಮ್ಮ ಸಿದ್ದಾಪುರ ಪಂಪತಿಯವರು ನಮ್ಮ ಸಂಘಟನೆ ಕಲ್ಯಾಣ ಕರ್ನಾಟಕ ವಿಭಾಗ ಖಜಾಂಚಿಯಾಗಿ ನಾವು ಬರಮಾಡಿಕೊಳ್ತಿದ್ದೀವಿ. ಅವರಿಗೆ ತುಂಬರುದರಿಂದ ನಮ್ಮ ಸಂಘಟನೆ ಪರವಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ಅವರು ನಮ್ಮ ಸಂಘಟನೆಗೆ ಬರೆದಿದ್ದಾರೆ. ಅವರಿಗೆ ಮಾಲಾರ್ಪಣೆ ಮಾಡೋದರ ಮೂಲಕ ನಾವೆಲ್ಲರೂ ಭಾಗವಹಿಸಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ. ಇವತ್ತಿನ ದಿನ ಗಂಗಾವತಿ ಪ್ರವಾಸಿ ಹಳೆ ಐಬಿ ಮಂದಿರದಲ್ಲಿ ಕುಂದುಕೊರತೆಗಳ ಸಭೆ ಮತ್ತು ದಲಿತರ ಮೇಲೆ ದೌರ್ಜನ್ಯ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಸಭೆ ಕರೆದಿದ್ದು, ಈ ಸಭೆಗೆ ವಿಭಾಗೀಯ ಅಧ್ಯಕ್ಷರಾದ ಅಂಪೇಶ ಹರಗೋಲು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಪರಶುರಾಮ ಕೆರೆಳ್ಳಿ ಮತ್ತು ಜಿಲ್ಲಾ ಉಸ್ತುವಾರಿಯಾದ ಯಮನೂರಪ್ಪ, ವಿಭಾಗೀಯ ಉಪಾಧ್ಯಕ್ಷರಾದ ಹನುಮಂತಪ್ಪ ಅಣ್ಣನವರು ಇವರು ನನಗೆ ಆಹ್ವಾನ ನೀಡಿದ್ದಾರೆ. ಈ ಕುಂದುಕೊರತೆ ಸಭೆಯಲ್ಲಿ ಭಾಳ ಇಷ್ಟವಾಯಿತು. ಯಾಕಪ್ಪಂದರೆ ಅಣ್ಣನವರ ಭಾಷಣ ನಾನು ಕೇಳಿದೆ. ಸಂಘಟನೆ ಕುಂಠಿತ ಆಗಬಾರ್ದು, ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ತಾಲೂಕುಗಳಲ್ಲಿ ಬೆಳಿಬೇಕು ಅಂತ ಹೇಳಿದರು. ಆಲ್ರೆಡಿ ತಾಲೂಕು ಪದಾಧಿಕಾರಿಗಳನ್ನು ಹೋಬಳಿ ಪದಾಧಿಕಾರಿ ಆಯ್ಕೆ ಮಾಡಿದ್ದಾರೆ. ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿ ಮುಖಾಂತರ ಇಲ್ಲಿರ್ತಕ್ಕಂಥ ವಿಭಾಗೀಯ ಅಧ್ಯಕ್ಷರ ಮುಖಾಂತರ ಆ ಸಂಘಟನೆಗಳ ತತ್ವ ಸಿದ್ಧಾಂತಗಳು ತಿಳ್ಕೊಂಡು ಅಥವಾ ಮುಂದಿನ ಹೋಬಳಿಗಳಲ್ಲಿ ಮತ್ತು ಮುಂದಿನ ಯಾವ ತಾಲೂಕುಗಳಲ್ಲಿ ಕುಂಠಿತ ಆಗಿದೆ ಆ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲದರು ವಿಭಾಗೀಯರು ಎಲ್ಲರೂ ಹೋಗಿ ಆ ಸಂಘಟನೆಯಲ್ಲಿ ಕುಂಠಿತ ಆಗಲಾರ್ದಂಗೆ ಸಂಘಟನೆಯನ್ನು ಬಲಪಡಿಸಬೇಕಾಗಿ ಮತ್ತು ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಬಲಪಡಿಸಬೇಕು. ಅವರು ಏನು ಅವ್ರಿಗೇನು ಮಾಹಿತಿ ಗೊತ್ತಿಲ್ಲಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ನಿರಂತರವಾಗಿ ತಿಂಗಳಿಗಾಗಲು 2 ತಿಂಗಳಿಗಾಗಲು ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಸಂಘಟನೆಗಳ ಮುಖಾಂತರ ತತ್ವ ಸಿದ್ಧಾಂತಗಳು ಹೇಳಿ ಮೂಲಭೂತ ಸೌಕರ್ಯ ಆಗಿರ್ಬೋದು ಒಬ್ರಿಗೆ ಗೊತ್ತಿರಲ್ಲ ಒಬ್ರಿಗೆ ಗೊತ್ತಿರುತ್ತೆ ಆದರೆ ಎಲ್ಲ ರೀತಿಯಾಗಿ ತಿಳುವಳಿಕೆ ಹೇಳಿ ಅವರಿಗೆ ಬಲಪಡಿಸಿದ ಮಾತ್ರ ಸಂಘಟನೆ ಒಗ್ಗಟ್ಟಾಗ್ತದೆ ಬಲಿಷ್ಠವಾಗಿ ಮುನ್ನುಗ್ಗುತ್ತದೆ ಮತ್ತು ಅವ್ರಿಗೆ ಏನೇನು ಬೇಕು ಮೂಲಭೂತ ಸೌಕರ್ಯ ಅಂದರೆ ಕೆಲವೊಂದು ಆಫೀಸ್ ವರ್ಗಗಳಲ್ಲಿ ಕೆಲವೊಂದು ಏನೇನು ಸವಲತ್ತುಗಳದಾವೋ ಸೌಲಭ್ಯಗಳದಾವೋ ಯಾವ ರೀತಿ ಹೋಗ್ಬೇಕು ಯಾವ ರೀತಿಯಾಗಿ ಗೊತ್ತಿರಕ್ಕಲ್ಲ ಅದು ತಿಳಿದಂತರ ಈ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಹುಬ್ಳಿ ವಿಭಾಗದವರು ಎಲ್ಲರೂ ಇಲ್ಲೇ ಈ ಭಾಗದಾಗ ಇರೋದ್ರಿಂದ ಎಲ್ಲ ಸಲಹೆಗಳನ್ನು ಹೇಳ್ತೇವೆ ಮತ್ತು ನನ್ನನ್ನು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ತುಂಬ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಅಭಿನಂದನೆಗಳು. ಆದರೆ ನಾನು ಹೆಚ್ಚಿನ ಮಟ್ಟದಲ್ಲಿ 24 ತಾಸು ಒಳಗಡೆ ಯಾವುದೇ ಸಮುದಾಯ ಇರ್ಬೋದು ಯಾವುದೇ ಊರಾಗಿರ್ಬೋದು ಏನೇ ಸಮಸ್ಯೆ ಇದ್ರಿಗಿನ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲ ನಮ್ಮ ವಿಭಾಗೀಯ ಅಧ್ಯಕ್ಷರ ಮುಖಾಂತರ ಜಿಲ್ಲಾಧ್ಯಕ್ಷರ ಮುಖಾಂತರ ಅಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡೋಣ. ಯಾವುದಕ್ಕೂ ಎದುರುವಂಥ ಶಕ್ತಿ ಇಲ್ಲ, ಮುನ್ನುಡುವ ಶಕ್ತಿ. ಇದು ದೊಡ್ಡ ಮಟ್ಟದ ಸಂಘಟನೆ, ರಾಷ್ಟ್ರ ಮಟ್ಟದ ಸಂಘಟನೆ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಹಾದಿ, ಪ್ರೊಫೆಸರ್ ಕೃಷ್ಣಪ್ಪ ಅಂತ ಹಾಕಿಕೊಟ್ಟಂಥ ಹಾದಿ, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಬದ್ಧವಾಗಿ ಕಾನೂನು ಬದ್ಧವಾಗಿ ಸಂಘಟನೆ ಕೊಟ್ಟೋಣ. ತಾಲೂಕು ಜಿಲ್ಲಾ ಹೋಬಳಿ ಒಬ್ಬೊಬ್ಬರು ಸಂಘಟನೆ ಅಧ್ಯಕ್ಷರು ಸೈನಿಕರಂತೆ ಮುನ್ನುಗ್ಗಿ ಸಂಘಟನೆ ಬಲಪಡಿಸೋಣ ಅಂತೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.